ಅದನ್ನು ಸ್ವಲ್ಪ ತುಂಡ ಮಾಡ್ರಿ, ತುಂಡ ಮಾಡ್ರಿ. ಹಾಂ, ಒಂದು ನಿಮಿಷ ಹಂಗೆ ಇರಿ, ನಾನು ಬರ್ತೀನಿ. ಒಂದು ನಿಮಿಷ ಹಂಗೆ ಇರಿ. ಕನ್ನಡದ ಕೆಲಸ ದಿನ ಅಂತ ಅನ್ಕೊಂತೀನಿ. ನಾವು ಬರ್ತಿರೋವರೆಗೆ ಕನ್ನಡದ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಹುಟ್ಟಿವಿ ಸಾಯ್ತೀವಿ ಈ ಸಮಾಜಕ್ಕೆ, ಈ ಸಮುದಾಯಕ್ಕೆ, ಕನ್ನಡದ ಸಮುದಾಯಕ್ಕೆ, ಮತ್ತು ಕನ್ನಡ ಭಾಷೆಗೆ, ಕನ್ನಡ ನಾಡಿಗೆ ನಾವೇನಾದರೂ ಸಾಧಿಸಿಕೊಟ್ಟಿದ್ದರೆ ಮುಟ್ಟು ಹೋಗಬೇಕು ಅನ್ನೋದು ಹಂಬಲ ನನಗಿದೆ. ಆ ಹಂಬಲಕ್ಕೆ ನನ್ನೆಲ್ಲ ಸ್ನೇಹಿತರು, ನನ್ನೆಲ್ಲ ಕನ್ನಡಿಗರು, ನನ್ನೆಲ್ಲ ನಾಡಿನ ನಾಯಕರುಗಳು ನನಗೆ ಸಹಕಾರ ಕೊಟ್ಟರೆ ನಾನು ಕನ್ನಡದ ಕೆಲಸವನ್ನು ಮಾಡಬೇಕು ಅನ್ನೋದು. ನಾನು ಹುಟ್ಟಿದ ದಿನಾನ ಯಾವತ್ತೂ ಅಧಿಕೃತವಾಗಿ ಆಚರಿಸ್ಕೊಂಡಿಲ್ಲ. ಸ್ನೇಹಿತರು ಅದನ್ನು ಈಗ ವೈರಲ್ ಆಗ್ತಿದೆ. ಅದು ಎಲ್ಲ ಅಭಿಮಾನಿಗಳು ತಮ್ಮ ಅಭಿಮಾನಿಗಳು ಅವರ ಆರೈಕೆ ಆಶೀರ್ವಾದ ಇರೋವರೆಗೂ ನಾನು ಕನ್ನಡದ ಕೆಲಸ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳ್ತೀನಿ. ಮತ್ತು ಸರ್ಕಾರಕ್ಕೂ ಕೂಡ ನಾನು ಆದಷ್ಟು ಬೇಗ ಮಹಿಷಿ ವರದಿಯನ್ನು ಜಾರಿಗೆ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತನ್ನಿ ಅಂತ ನಾನು ಸರ್ಕಾರ ಕೂಡ ಮನವಿ ಮಾಡ್ಕೊತೀನಿ ಈ ಮೂಲಕ. ಯಾಕೆಂದರೆ ಕನ್ನಡದ ಮಕ್ಕಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಕನ್ನಡದ ಜನಕ್ಕೆ ಕೆಲಸ ಸಿಗೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಒಂದು ಜೊತೆಗೆ ನಾನು ಇವತ್ತು ಪೂಜೆ ಅಭಿಮುಖ ನಾನು ಇವತ್ತು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ, ಕಲಬೆರಕೆ ಆಹಾರದ ಬಗ್ಗೆ ಜಾಗೃತಿ ತಗೊಳ್ಳಿ. ಪರಿಸರ ನಾವು ಸರಿ ಮಾಡೋ ಸಾಧ್ಯ ಮಟ್ಟಕ್ಕೆ ಪರಿಸರ ಹೋಗ್ತಾ ಇದೆ, ಅದನ್ನು ನಾವು ಜಾಗೃತಿ ಕೊಡಬೇಕಾಗತ್ತೆ. ಕನ್ನಡ ಭಾಷೆಯನ್ನು ಬೆಳೆಸೋದ್ರ ಬಗ್ಗೆ ಅಧಿಕೃತವಾಗಿ, ಮತ್ತು ಮಾತು ಕಮ್ಮಿ ಮಾಡಿ ಕೆಲಸ ಕನ್ನಡದ ಬಗ್ಗೆ ಜಾಸ್ತಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರೂ ಹೇಳ್ತಾರೆ ಮಹಿಳೆ ಅವರು ಕನ್ನಡದ ಕಟ್ಟಾಗಲಿ ಮಹಿಳೆ ಏನೇನೋ ಅವರು ಮನಸ್ಸಲ್ಲಿದೆ, ಏನೋ ಕೆಲಸ ಮಾಡ್ತಾನೆಲ್ಲ ಹಂಚ್ಕೊಂಡಿದ್ದೀರ? ತುಂಬಾ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಅವಧಿಯ ಒಳಗೆ ನಿವೇಶನ ಆಗಿ ಶಂಕುಸ್ಥಾಪನೆ ಆಗಬೇಕು ಅಂತ ಅದಕ್ಕೆಲ್ಲ ಪ್ರಯತ್ನಗಳು ಪೂರ್ವಕವಾಗಿ ಮಾಡ್ತಾಯಿದ್ದೀನಿ. ಮೇ 16ನೇ ತಾರೀಕು ಲಂಡನ್ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾಯಿದ್ದೀನಿ. ಲಂಡನ್ನ ಹ್ಯಾರೋ ಅನ್ನೋ ಜಾಗದಲ್ಲಿ ಬೈರನ್ ಹಾಲ್ ಅಂತ ನಾವು ಈಗಾಗಲೇ ಅದನ್ನು ಗೊತ್ತು ಮಾಡಿದ್ದೀವಿ. ಅದ್ರ ಜೊತೆಗೆ ಬೈರನ್ ಹಾಲ್ ಜೊತೆಗೆ ಸಮ್ಮೇಳನ ಅಧ್ಯಕ್ಷರು ಕೂಡ ಈಗಾಗಲೇ ತೀರ್ಮಾನ ಆಗಿದೆ. ಜಯದೇವ ಆಸ್ಪತ್ರೆ ಅಧ್ಯಕ್ಷರು ಮತ್ತು ಖ್ಯಾತ ವೈದ್ಯ ಮಾಡಿ ಎಲ್ಲರೂ ಲಂಡನ್ ಬರೋತನ ಮಾಡಿಕೊಡಿ. ನಾನು ಹುಟ್ಟಹಬ್ಬವನ್ನು ಮತ್ತೊಮ್ಮೆ ದಿನ ಆಚರಿಸ್ಕೊಳ್ಳಲ್ಲ. ನನ್ನ ಸ್ನೇಹಿತರು ಈ ಪುಸ್ತಕದ ಮುಖಾಂತರ ನೋಡಿಕೊಂಡು ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಅದು ಹರಿದಾಡಿರೋದ್ರಿಂದ ಎಲ್ಲರೂ ನನಗೆ ಶುಭ ಕಾಮನೆಗಳನ್ನು, ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಅವರೆಲ್ಲರಿಗೂ ನಿಮ್ಮಗಳ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ, ನಮಸ್ಕಾರ. ಇನ್ನೊಂದು ನಮಗೆ ಯಾವ ರೀತಿ ಇದು ಸ್ಫೂರ್ತಿ ಸರ್ ಕನ್ನಡ ಕೆಲಸ ನೀವು ಬಂದಾದರೆ ಹಲವಾರು ಸಮ್ಮೇಳನಗಳು ಮಾಡ್ತಾಯಿದ್ದೀರಿ, ಇನ್ನೂ ಮಾಡ್ತಾನೆ ಇದ್ದೀರಿ, ಇನ್ನೂ ನಿಮ್ಮ ಮನಸ್ಸಲ್ಲಿ ಐತೆ, ಯಾರು ಸರ್ ಸ್ಫೂರ್ತಿ? ನೀವು ಚಿಕ್ಕ ವಯಸ್ಸಿಂದಲೂ ನೀವು ಮಾಡ್ತೀರಿ ಅಂತ ಕೇಳ್ಕೊಬೋದು ಯಾರು? ಅದು ನನಗೆ ಈ ದೇಶ, ಈ ಭಾಷೆ, ಈ ನಾಡು ಮತ್ತು ಹೋರಾಟ ಅಂದರೆ ನನಗೆ ರಕ್ತಗತವಾಗಿ ಬಂದಿದೆ. ನಾನು 5ನೇ ಕ್ಲಾಸ್ಗೆ ರಸ್ತೆಗೆ ಬಂದವನು, ಸಮಾಜ ಸೇವೆ ಮಾಡಬೇಕು. ನಾನು RSS ಸ್ವಯಂ ಸೇವಕನಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. NCCಯಲ್ಲಿ ಮಾಡಿದ್ದೀನಿ, NSSಅಲ್ಲಿ ಮಾಡಿದ್ದೀನಿ, ಆಮೇಲೆ ಸ್ಕೌಟಲ್ಲಿ ಮಾಡಿದ್ದೀನಿ. ವಿದ್ಯಾರ್ಥಿ ದೆಸೆಯಿಂದನೇ ನನಗೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಕೆಲಸ ಮಾಡುವಂಥ ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ. ಅದನ್ನು ಮಾಡ್ಕೊಂಡು ಈ ಬದುಕು, ಈ ಜೀವ ಇರೋವರೆಗೂ ಕನ್ನಡದ ಕೆಲಸವನ್ನು ಮಾಡಿ ನನ್ನ ಜೀವ ಅಂತ್ಯ ಮಾಡ್ಕೋಬೇಕು ನನ್ನ ಸ್ಫೂರ್ತಿ. ತಾಯಿ ಭುವನೇಶ್ವರಿನೇ ನನ್ನ ತಾಯಿ, ಮತ್ತು ತಾಯಿ ಭುವನೇಶ್ವರಿ ಸೇರಿ ಅವರು ಬೆಂಬಲ, ತುಂಬ ನನ್ನ ತಾಯಿ ಬೆಂಬಲ ಕೊಟ್ಟರು, ನನ್ನ ಹೆತ್ತ ತಾಯಿ ಬೆಂಬಲ ಕೊಟ್ಟರು, ನನ್ನ ಹೆಂಡತಿ ಬೆಂಬಲ, ನನ್ನ ಮಗಳದು ಬೆಂಬಲ, ಡಾಕ್ಟರ್ ಬೈಲ್ಮಂಗ್ಲ ರಾಮೇಗೌಡರು, ಚಿನ್ನೇಶ್ ಅವರು, ಎಂ ತಿಮ್ಮಯ್ಯ ಅವರು, ಹೀಗೆ ನೂರಾರು ಜನ ನಮ್ಮ ನಾಯಕರುಗಳು, ಸಾರಾ ಗೋವಿಂದ್ ಅವರು, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು, ಅದರಲ್ಲಿ ಶಂಕರ್ನಾಗ್ ಅವರು, ಆಮೇಲೆ ವಿಷ್ಣುವರ್ಧನ, ಅಂಬರೀಷ್ ಇವರೆಲ್ಲ ಚಲನಚಿತ್ರಗಳನ್ನು ನೋಡಿಕೊಂಡು ಬೆಳಕೊಬಂದವರು. ಹಾಗಾಗಿ ಆ ಮೂಲಕ ಸಮಾಜ ಸೇವೆ ಮಾಡಬೇಕು ಅಂತ ನನಗೆ ಅನಿಸಿದೆ, ಮಾಡ್ತಾಯಿದ್ದೀವಿ. ಕನ್ನಡ ಭಾಷೆ ಕೆಲಸವನ್ನು ಕೂಡ ಮಾಡಿ ನಿಮ್ಮ ಅಭಿಮಾನಿಗಳು ಜನಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಹೋಗಿ ಅನ್ನೋ ಒಂದು ಆಕಾಂಕ್ಷೆ ಇದೆ, ಈ ನಿಟ್ಟಲ್ಲಿ ತಮ್ಮ ಪ್ರಯತ್ನ ಇಲ್ಲ? ನಾನು ರಾಜಕೀಯವಾಗಿ ನಾವೇನು ಯೋಚನೆ ಮಾಡಿಲ್ಲ ಸರ್, ಆ ಶಕ್ತಿ ಕೂಡ ನಮಗಿಲ್ಲ ಸರ್. ಯಾರಾದರೂ ಮಹಾನ್ ನಾಯಕರುಗಳು ಎಳ್ಕೊಂಡು ಬಾ ಕೆಲಸ ಮಾಡು ಅಂತ ಹೇಳಿದ್ರೆ ಮಾಡ್ತೀವಿ. ಒಟ್ಟು ರಾಜಕೀಯ ನಮಗೆ ಒಗ್ಗಲ್ಲ, ನಮ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ, ರಾಜಕೀಯ ಮಾಡೋಷ್ಟು ದುಡ್ಡಿಲ್ಲ.
ಯಾರಾದರೂ ನಾಯಕರು ಹೋರಾಟ ಮಾಡುವಂಥ ಕರೆದು ಬಿಟ್ಟರೆ ಅವರ ಮುಖಾಂತರ ಕೆಲಸ ಮಾಡೋಕ್ಕೆ ಹೋಗ್ತೀನಿ. ಇನ್ನೂ ನಿಮಗೆ ಏನನ್ನ ಸಿಕ್ಕಿದ್ರೆ, ಅಧಿಕಾರ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಜನರ ಸೇವೆ ಮಾಡ್ತೀರಾ, ಕನ್ನಡ ತಾಯಿ ಸೇವೆ ಮಾಡ್ತೀರಾ? ಅಧಿಕಾರ ಇದ್ರೆ ಕನ್ನಡದ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಅಧಿಕಾರವನ್ನು ಮಹಾನ್ ನಾಯಕರುಗಳು, ನಾನು 24x7 ಕೆಲಸವನ್ನು ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ. ನಮಗೆ ಅಧಿಕಾರ ಕೊಟ್ಟರೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕತ್ತೆ ಥರ ಕನ್ನಡಕ್ಕಾಗಿ ದುಡಿತೀನಿ, ಕತ್ತೆ ಥರ ಕೆಲಸ ಮಾಡ್ತೀನಿ ಕನ್ನಡಕ್ಕೋಸ್ಕರ. ಸ್ವಾರ್ಥ ಬಿಟ್ಟು ನನ್ನ ಸ್ವಾರ್ಥ ಏನೇನೋ ಇರೋದಿಲ್ಲ. ಕನ್ನಡದ ಕೆಲಸವನ್ನು ಮಾಡೋದಕ್ಕೆ ಅಧಿಕಾರ ಬೇಕೇ ಬೇಕು. ಅಧಿಕಾರ ಬೇಕು ಅಂದರೆ ಅಧಿಕಾರದಿಂದ ಹೋಗಲ್ಲ, ಕನ್ನಡದ ಕೆಲಸ ಮಾಡ್ತೀನಿ. ಅಧಿಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತೀನಿ. ರಾಜಕೀಯದಿಂದ ಹೋಗೋಕ್ಕಾಗಲ್ಲ. ರಾಜಕೀಯ ಮಹಾನ್ ನಾಯಕರು ಯಾರಾದರೂ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡಬಾ ಅಂತ ಕರೆದ್ರೆ ಹೋಗ್ತೀನಿ, ಹೊರತು ನಾನು ರಾಜಕೀಯ ಮಾಡಲ್ಲ. ಓಕೆ, ಥ್ಯಾಂಕ್ ಯು.